ದ್ವಿತೀಯ ಪಿಯುಸಿ ಹಾಲ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ಪಿಯುಸಿ ಹಾಲ್ ಟಿಕೆಟ್ನಲ್ಲಿ ಹೆಚ್ಚುವರಿ ವಿಷಯಗಳ ಮುದ್ರಣ ಆಗಿದೆ ಅಂತ. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಜಾಸ್ತಿ ಆಗ್ಬಿಟ್ಟಿದೆ. ಆತಂಕ ಪಡಬೇಡಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮಂಡಳಿ ಸೂಚನೆಯನ್ನು ಕೂಡ ಕೊಟ್ಟಿದೆ. ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಗೆ ಹಾಜರಾಗಿ ಅಂತ ಸೂಚನೆಯನ್ನು ಕೊಡಲಾಗ್ತಾ ಇದೆ. ತಾವು ನೋಂದಣಿ ಮಾಡಿಕೊಂಡಿರುವಂತಹ ಪರೀಕ್ಷೆಗೆ ಏನು ಹಾಜರು ಆಗಿದ್ರು, ಸೊ ಅಂದರೆ ಈ ಒಂದು ದ್ವಿತೀಯ ಪರೀಕ್ಷೆಯ ಹಾಲ್ ಟಿಕೆಟ್ನಲ್ಲಿ ಒಂದಷ್ಟು ಗೊಂದಲ ಉಂಟಾಗಿದೆ. ಪಿ ಯು ಸಿ ಹಾಲ್ ಟಿಕೆಟ್ನಲ್ಲಿ ಹೆಚ್ಚುವರಿ ವಿಷಯಗಳ ಮುದ್ರಣ ಆಗ್ಬಿಟ್ಟಿದೆಯಂತೆ. ಇದರಿಂದ ಆಬ್ವಿಯಸ್ಲಿ ಒಂದಷ್ಟು ಗೊಂದಲ ಏರ್ಪಡುತ್ತೆ. ಪಿ ಯು ಸಿ ಹಾಲ್ ಟಿಕೆಟ್ ಅಂದರೆ ಬಹಳ ಇಂಪಾರ್ಟೆಂಟು, ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಗೊಂದಲ ಬೇಡ, ಆತಂಕವನ್ನು ಪಡಬೇಡಿ ಅಂತ ಪರೀಕ್ಷಾ ಮಂಡಳಿಯವರು ಕೂಡ ಈಗಾಗಲೇ ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಪತ್ರಿಕಾ ಪ್ರಕಟಣೆ ಅಂತೇಳಿ, ಅಂದರೆ ಪ್ರವೇಶ ಪಡೆದಂತಹ ಒಂದು ಪತ್ರದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿರುವಂತಹ ವಿಷಯಗಳ ಹೊರಗೆ ಹೆಚ್ಚುವರಿ ವಿಷಯಗಳು ಮುದ್ರಣ ಆಗಿದ್ದರೋದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಆತಂಕ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ತಾವು ಪರೀಕ್ಷೆಗೆ ನೋಂದಾಯಿಸಿಕೊಂಡಿರುವಂತಹ ವಿಷಯಗಳಿಗೆ ಮಾತ್ರ ಪರೀಕ್ಷೆಗೆ ಹಾಜರಾಗುವುದು ಅಂತೇಳಿ ಪತ್ರಿಕಾ ಪ್ರಕಟಣೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಪ್ರೌಢಶಾಲಾ ನಿಗಮದ ಮಂಡಳಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವ ಮೂಲಕ ವಿದ್ಯಾರ್ಥಿಗಳಿಗಿರುವಂತಹ ಗೊಂದಲಕ್ಕೆ ಒಂದು ಇತಿಶ್ರೀ ಹಾಡುವಂತಹ ಕೆಲಸ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.